ಶ್ರೀ ಪರಂಜ್ಯೋತಿಯ ಪವಾಡ. ಇದು ಜರ್ಮನಿಯ ಮಾರಿಯಾನ್ ಮತ್ತು ಗೆರ್ಡ್ ಅನ್ನುವರಿಗೆ ಆದಂತಹ ಅನುಭವ. ಅವರು ಹೀಗೆ ಹೇಳುತ್ತಾರೆ, ಶ್ರೀ ಪರಂಜ್ಯೋತಿಯಿಂದ ನಾವು ಪಡೆದಿರುವ ಅದ್ಭುತವಾದ ವರದಾನದ ಬಗ್ಗೆ ನಾವು ಅತೀವ ಕೃತಜ್ಞತೆ ಮತ್ತು ವಿಸ್ಮಯದಲ್ಲಿದ್ದೇವೆ. ಶ್ರೀ ಪರಂಜ್ಯೋತಿಯವರ ಅನುಗ್ರಹದಿಂದ ನಾವು ಪ್ರತಿದಿನ ಪವಾಡಗಳನ್ನು ಕೇಳದೆಯೇ ಅನುಭವಿಸುತ್ತಿದ್ದೇವೆ. ಈ ಪವಾಡಗಳು ಹಾಗೆಯೇ ಸಂಭವಿಸುತ್ತವೆ. ಅಂತಹ ಅದ್ಭುತವಾದ ಜೀವನ ನಮ್ಮದಾಗಿದೆ. ಇತ್ತೀಚೆಗೆ ನಾವು ಈಗ ತಾನೇ 81,000 ದೀಕ್ಷಾ ಯಜ್ಞಕ್ಕೆ ಸೇರಿಕೊಂಡ ಒಬ್ಬ ಸ್ನೇಹಿತನನ್ನು ಭೇಟಿಯೊಂದಿಗೆ ಕೆಲವು ದಿನಗಳ ಪ್ರವಾಸವನ್ನು ಮುಗಿಸಿ ಹಿಂತಿರುಗಿದಾಗ ಈ ಅತ್ಯಂತ ವಿಶೇಷವಾದ ಐಶ್ವರ್ಯ ಪವಾಡವನ್ನು ನಾವು ಕಂಡೆವು. ಕಿಟಕಿಯ ಮೇಲೆ ಹಾಕಿರುವ ಅಡ್ಡತೊಲೆಯ ಮೇಲಿನ ಒಂದು ಕೊಠಡಿಯಲ್ಲಿ ನಾವು ಭಾರತದಿಂದ ತಂದಿದ್ದ ಒಂದು ಸುಂದರವಾದ ಚಿನ್ನದ ಬಣ್ಣದ ಬಟ್ಟೆಯ ಮೇಲೆ ಯಾವಾಗಲೂ ನಾವು ಒಂದು ಚಿಕ್ಕ ಶ್ರೀ ಅಮ್ಮ ಭಗವಾನರ ಶ್ರೀಮೂರ್ತಿಯನ್ನು ಇಡುತ್ತಿದ್ದೆವು. ಅದನ್ನು ನಾವು ಮಡಚಿ ಇಡುತ್ತಿದ್ದೆವು. ಕೊಠಡಿಗೆ ಬಂದಾಗ ಬಟ್ಟೆಯು ಕೊಂಚ ದಪ್ಪವಾಗಿರುವಂತೆ ಕಾಣಿಸಿತು. ನಮಗೆ ಕುತೂಹಲವಾಯಿತು ಮತ್ತು ಅದು ಹಾಗೇಕೆ ಆಗಿದೆ ಎಂದು ತಿಳಿಯಬಯಸಿದೆವು. ನಾವು ಮಡಚಿಟ್ಟಿದ್ದ ಬಟ್ಟೆಯನ್ನು ತೆರೆದೆವು ಮತ್ತು ಅದರ ಒಳಗಡೆ 50 ಯುರೋ ಬ್ಯಾಂಕ್ ನೋಟುಗಳನ್ನು ಅಚ್ಚುಕಟ್ಟಾಗಿ ಬ್ಯಾಂಕ್ನಲ್ಲಿ ಮಾಡುವಂತೆ ಒಂದು ಕಾಗದದ ಬ್ಯಾಂಡ್ನಲ್ಲಿ ಜೋಡಿಸಿ ಇಡಲಾಗಿತ್ತು. ನಮಗೆ ಆಶ್ಚರ್ಯ ಮತ್ತು ದಿಗ್ಭ್ರಮೆಯಾಯಿತು. ನಮ್ಮಲ್ಲಿ ಯಾರೂ ಹಣವನ್ನು ಅಲ್ಲಿ ಇಟ್ಟಿರಲಿಲ್ಲ. ಅದೊಂದು ಅದ್ಭುತವಾದ ಪವಾಡವಾಗಿತ್ತು. ಕೂಡಲೇ ನಾವು ಪವಿತ್ರ ಕೊಠಡಿಯೊಳಗೆ ಹೋದೆವು ಮತ್ತು ಸಂತೋಷದಿಂದ ನಮ್ಮ ಅಪಾರ ಕೃತಜ್ಞತೆಗಳನ್ನು ಪರಮಕರುಣ ಪರಂಜ್ಯೋತಿಯನ್ನು ಹೊಗಳುತ್ತಾ ವ್ಯಕ್ತಪಡಿಸಿದೆವು. ಶ್ರೀ ಪರಂಜ್ಯೋತಿ, ನಿಮಗೆ ಅಪಾರ ಧನ್ಯವಾದಗಳು. ಎಂದೆಂದೂ ಪ್ರೀತಿಯ ಶ್ರೀ ಪರಂಜ್ಯೋತಿಯ ದೈವೀಕ ಪಾದಕಮಲಗಳ ಬಳಿ ಇರಲು ಬಯಸುತ್ತೇವೆ.